ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಬೆಲ್ಗೂರು ಆಲ್ಗಟ್ಟೆ ಗ್ರಾಮಸ್ಥರು ಅವರಿಗೆ ಮತ್ತು ನಮ್ಮ ತುಮಕೂರು ಘಟಕ ವ್ಯವಸ್ಥಾಪಕರು ಡಿ ಸಿ ಸಾಹೇಬರಲ್ಲಿ ಕೇಳ್ಕೊಳೋದಂದರೆ, ಇಂಥ ಮಾರ್ಗ ಸಂಖ್ಯೆ 4AB ತುಮಕೂರು ಘಟಕದ ಚಾಲಕ ಕಂಪನಿರುವ ಕೆಲಸ ಮಾಡ್ತಕ್ಕಂಥ ಮಂಜುನಾಥ ಡಿ ಸಿ, ಅದು ನಾನು ಇಂಥ ದಿನಾಂಕ 8 ಕರ್ತವ್ಯ ಮಾಡ್ತಕ್ಕಂಥ ಆಲ್ಗಟ್ಟ ಹಾಲ್ಟಿಂಗ್ ಪಾಯಿಂಟಲ್ಲಿ ಬೆಳಗಿನ ಜಾವ ಸುಮಾರು 3:45 ಸಮಯದಲ್ಲಿ ಮುಖ ತೊಳೆಯಲು ನೀರನ್ನು ಅಲ್ಲಿ ಮೂಲಭೂತ ಸೌಕರ್ಯ ಯಾವುದೇ ಇಲ್ಲದಂಥ ಸಂದರ್ಭದಲ್ಲಿ ನಾವೇ ಒಬ್ಬರನ್ನ ಅಲ್ಲಿ ಪರಿಚಯ ಮಾಡ್ಕೊಂಡು ಅವ್ರ ಮನೆಯಲ್ಲಿ ಹಿಂಬಾಗದ ತೊಟ್ಟಿನಲ್ಲಿ ನಿಂತು ತುಂಬಿಕೊಂಡು 2 ಅದೇ ಥರ ಮಾಡ್ಕೊಂಬತ್ತಿದ್ವಿ. ಅಲ್ಲಿ ಯಾವುದೇ ಇದು ಇರಲಿಲ್ಲ, ಮೂಲಭೂತ ಸೌಕರ್ಯ ಇರಲಿಲ್ಲ. ನಿನ್ನೆ ಒಂದು 3:45 ಟೈಮ್ನಲ್ಲಿ ನೀರು ತುಂಬಿಕೊಂಡು ಬಕೆಟ್ನಲ್ಲಿ ಮುಖ ತೊಳೆಯಲು ಗಾಡಿ ಹತ್ತ ತೊಳೆಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಹಾವು ನನ್ನ ಕಾಲಿಗೆ ಸುತ್ತಕೊಂಡು ಕಚ್ಚುವಂಥ ಸಂದರ್ಭದಲ್ಲಿ ನಾನು ಅದನ್ನು ಫಾಸ್ಟಾಗಿ ಚುಮ್ಮಿದಂಥ ಸಂದರ್ಭದಲ್ಲಿ ಎಸ್ಕೇಪ್ ಆಗಿ ಯಾವುದೇ ವಿಷ ಇದು ಹೇಳ್ದಂಗೆ ಆ ಥರ ಆಯಿತು. ಬೇರೆ ಯಾರು ನಾನು ಒಂದು ಇಮ್ಯುನಿಟಿ ಇದರಿಂದ ಆ ಥರ ನಾನು ಐಡಿಯಾ ಇತ್ತು, ಆ ಥರ ಆಯಿತು. ಬೇರೆ ಯಾರು ಏಜ್ ಆಗಿರ್ತಂಥ ಕಂಡಕ್ಟರ್ ಹೋಗಿ ಆಯಿತು, ಸ್ಪಾಟ್ ಆಗಿರೋಂಥ ಅವಕಾಶ ಅಲ್ಲಿ ಚಾನ್ಸಸ್ ಇತ್ತು, ಯಾಕೆಂದರೆ ವಿಷ ಇಮಿಡಿಯೇಟಾಗಿ ಸೇರ್ಕೊಂಡು ಸ್ಪ್ರೆಡ್ ಆಗ್ತಿದ್ದು. ಅದರಂತೆ ನಾನು ಅಂತ ಅಲ್ಲಿಂದನೇ ಕಾಲಿನಲ್ಲಿ ಕಾಲಿಗೆ ಅಲ್ಲಿಂದ ಚುಮ್ತಿದ್ದು ಅದು ಹೋಯಿತು, ಯಾವುದೇ ಡೀಪಾಗಿ ಅದು ಅಲ್ಲಿ ಮಾಡಿರಲಿಲ್ಲ. ಇದಾದ ನಂತರ ಅಲ್ಲಿ ಪ್ರಥಮ ಚಿಕಿತ್ಸೆಗಳಲ್ಲಿ ಅಲ್ಲಿ ಆಸ್ಪತ್ರೆಯೂ ಯಾರೂ ಸಿಬ್ಬಂದಿ ಇರಲಿಲ್ಲ, ನರ್ಸ್ಗಳು ಯಾರೂ ಸಿಗಲಿಲ್ಲ. ಅದಾದ ನಂತರ ಅಲ್ಲಿನ ಮತ್ತೆ ನಾವು ಡ್ರೈವರ್ ಕಂಡಕ್ಟರ್ ಇಬ್ಬರೇ ಸೇರಿಬಿಟ್ಟು ಅದನ್ನು ಪ್ರಥಮ ಚಿಕಿತ್ಸೆ ಅದನ್ನು ದಾರ ಕಟ್ಕೊಂಡ್ಬಿಟ್ಟು ಬ್ಲಡ್ಡನ್ನು ಸ್ವಲ್ಪ ಇದು ಮಾಡಿಸ್ಕೊಂಡ್ಬಿಟ್ಟು ಬಸ್ನಲ್ಲಿ ಸೀದಾ ಬೆಳಗೂರಿಗೆ ಬಂದು ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಇರತಕ್ಕಂಥ ವೈದ್ಯರನ್ನು ಎಬ್ಬರಿಸಿ ಅಲ್ಲಿ ಪ್ರಥಮ ಚಿಕಿತ್ಸೆ ಮಾಡಿಸ್ಕೊಂಡು ಅಲ್ಲಿಂದ ಆಂಬ್ಯುಲೆನ್ಸ್ ಮುಖಾಂತರ ಪ್ರೈವೇಟ್ ಆಂಬ್ಯುಲೆನ್ಸ್ ಅಲ್ಲೂ ಯಾವುದೇ ಗೌರ್ಮೆಂಟ್ ಸಿಗಲಿಲ್ಲ ಪೇ ಮಾಡ್ಕೊಂಡು ಅದನ್ನು ಒಂದು ಪೇ ಮಾಡಿ ಆಂಬ್ಯುಲೆನ್ಸಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೊಸದುರ್ಗ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ದಾಖಲಾದೆ. ಅಲ್ಲಿ ಅಲ್ಲಿ ದಾಖಲಾತಿ ಆದ ನಂತರ ಅವರು ಕಾಲು ನೋಡಿ ಏನು ತೊಂದರೆ ಅಲ್ಲಿ ಏನು ಗಾತ ಒಂದು ಎಂಥ ಹಾವು ಅಂತೆಲ್ಲ ಕೇಳಿದ್ರು. ಅದರಲ್ಲಿ ಎಂಥ 3:45 ಎಂಥ ಹಾವು ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತದೆ. ಅಂಥ ಸಮಯ ಅಲ್ಲಿ ಅವರು ಪ್ರಥಮ ಚಿಕಿತ್ಸೆ ಅಲ್ಲೂ ಇಂಜೆಕ್ಷನ್ ಮತ್ತೆಲ್ಲ ಕೊಟ್ಟು ಅದಾದ ನಂತರ ಬ್ಲಡ್ ರಿಪೋರ್ಟ್ಗಳನ್ನು ರೆಫರ್ ಮಾಡಿದರು. ಸೊ 12:01 ಬ್ಲಡ್ ರಿಪೋರ್ಟ್ ಬಂತು. ಅಲ್ಲಿ ಸುನೀಲ್ ಅಂತ ಹೇಳ್ಬಿಟ್ಟು ಡಾಕ್ಟ್ರನ್ನ ಭೇಟಿ ಮಾಡಿ ಇಲ್ಲ 48 ಅಬ್ಸರ್ವೇಷನ್ಗೆ ಇರಬೇಕಪ್ಪ ಅಂತ ಅಂದರು. ಇಲ್ಲ ಸರ್, ನಮ್ಮ ಮನೆಯವರೆಲ್ಲ ಫೋನ್ ಮಾಡ್ತಾರೆ, ಅವ್ರಿಗೆ ಯಾರು ವಿಷಯ ತಿಳಿಸಿಲ್ಲ, ಗಾಬರಿ ಆಗ್ತಾರೆ ಅಂತ ಸಂದರ್ಭದಲ್ಲಿ ನಾನು ತುಮಕೂರು ನಿಯರ್ ಇದೆ ಅಲ್ಲಿ ಹೋಗ್ತೀನಿ ಅಂತಂದರೆ ಅಲ್ಲಿಂದ ರೆಫರ್ ಮಾಡಿ ನಮ್ಮ ಸುಮಾರು ಒಂದು 3:30-4 ಅಂದರೆ ಆಯಿತು ಹೋಗಿ ನೀವು ಇಮಿಡಿಯೇಟಾಗಿ ಈಗ ತುಮಕೂರು ಹೋದ ತಕ್ಷಣ ಡಿಪೋಕ್ ಹೋಗ್ಬಿಡಿ, ಅಲ್ಲೇ ಬಸ್ ನಿಲ್ಲಿಸ್ಬಿಟ್ಟು ಅಲ್ಲಿ ತುರ್ತು ಘಟಕಕ್ಕೆ ಹೋಗಿ ಅಲ್ಲಿ ಹಿಂಗೆ ಆಯಿತು ಅಂತೆಲ್ಲ ಡೀಟೇಲ್ಸ್ ಹೇಳಿ ಅಂದರು. ಸೊ ಅದನ್ನು ಅದನ್ನು ನಾನೆಲ್ಲ ರಿಪೋರ್ಟ್ ಎಲ್ಲ ತಂದು ಅದರ ನಂತರ ಸಂಜೆ ಒಂದು 6-7:30 ತುಮಕೂರಿಗೆ ಬಂದೆ. ಅದನ್ನು ತುರ್ತು ಘಟಕಕ್ಕೆ ಹೋಗಿ ವಿಚಾರ ಮಾಡಿ ಇದನ್ನೆಲ್ಲ ಈ ಥರ ಹಿಂಗೆ ಆಯಿತು ಅಂತ ಅಂದಾಗ ಇಲ್ಲಪ್ಪ 48 ಇರಲೇಬೇಕು, ನೀನು ಮನೆಗೆ ಕಳಿಸೋದೆಲ್ಲ ಈಗಲೇ ನಡಿ ಅಡ್ಮಿಟ್ ಆಗು ಅಂತ ಹೇಳಿಬಿಟ್ಟು ಅಲ್ಲೇ ನನ್ನನ್ನು ಟ್ರೀಟ್ ಮಾಡಿದ್ರು. ಆದರೂ ಒಂದು 1/2 ಪರ್ಮಿಷನ್ ಅಂದರೆ ನಾನು ಟಿಪ್ಪಕ್ಕೆ ಹೋಗಿ ಕ್ಯಾಶ್ ಎಲ್ಲ ಕಟ್ಟಿಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಸ್ಕೊಂಡು ಇಲ್ಲಿ ದಾಖಲಾತಿ ಆಗಿದ್ದೀನಿ. ಇದುವರೆಗೂ ನಮ್ಮ ಘಟಕ ವ್ಯವಸ್ಥೆಗಳು ದೂರವಾಣಿ ಮುಖಾಂತರ ಆಗಲಿ ನಿನ್ನೆ ಎಲ್ಲ ಸುಮಾರು ಒಂದು 5-6 ದೂರವಾಣಿ ಕರೆ ಮಾಡೋರು, ಹೆಂಗಿದೆಯಪ್ಪ ಏನೈತೆಪ್ಪ ಅಂತ. ನಿನ್ನೆ ಹೋಗಿ ಡಿಪೋಗೆ ಕ್ಯಾಶ್ ಕಟ್ಟಿದ ನಂತರ ನನ್ನನ್ನು ದೂರವಾಣಿ ಮುಖಾಂತರ ಯಾರು ಸಂಪರ್ಕನ ಮಾಡಿದೆ ಹೆಂಗಿದೆ ಏನು ಇಲ್ಲ ಅಂತ. ನಾನು ಬಂದು ತುಮಕೂರು ಕಟ್ಟೆ ತುಮಕೂರು ಸರ್ಕಾರಿ ಆಸ್ಪತ್ರೆ ದಾಖಲಾಗ್ತಾ ಇದ್ದೀನಿ. ನಾನು ಏನಪ್ಪ ಅಂತ ಅಂದರೆ ಏನು ನಾನು ಒಂಥರ ಸ್ಟ್ರೆಂತ್ ಇಮ್ಯುನಿಟಿ ಪವರ್ದಿಂದ ಅಷ್ಟು ಮಾಡ್ಕೊಂಬಂದೆ. ಬೇರೆ ಯಾರ್ಯಾರ ಏಜ್ ಆಗಿರ್ತಕ್ಕಂಥ ಕಂಡಕ್ಟರ್ ಯಾರು ಹೋಗಿದ್ರೆ ಆ ಥರ ಆಗಿದ್ರೆ ಇವತ್ತು ಸ್ಪಾಟ್ ಆಗೋ ಚಾನ್ಸಸ್ ಇತ್ತು, ಯಾಕೆ ಅಂತಿದ್ರೆ ಅಷ್ಟು ಫಾಸ್ಟಾಗಿ ಇದಾಗ್ಬಿಡ್ತಕ್ಕಂಥದ್ದು. ಇಷ್ಟಾದರೂ ನನಗೆ ಯಾರೂ ಇನ್ಫಾರ್ಮೇಷನ್ ಇಲ್ಲ, ಏನು ಮಾಡ್ಕೊಂಡೆ, ಹಣಕಾಸಿನ ವಿಚಾರ ಹೆಂಗಿತ್ತು, ಕ್ಯಾಶಲ್ಲೇ ಬಳಸ್ಕೊಂಡಿದ್ದೆ ಸುಮಾರು ದುಡ್ಡ, ಅದ್ರದ್ದು ಹೆಂಗೆ ಮಾಡ್ಕೊಂಡಪ್ಪ ಅಂತ ಏನಿಲ್ಲ. ಯಾವ ಥರ ನಾನು ಫೋನ್ಪೇ ಮಾಡಿಸಿ ಕ್ಯಾಶ್ ಕಟ್ಟಿ ಬಂದಿದ್ದೀನಿ. ಇದುವರೆಗೂ ಯಾರೂ ಬಂದು ನನ್ನ ಭೇಟಿ ಮಾಡಿಲ್ಲ. ಇದರಿಂದ ನಾನು ಏನು ತಿಳ್ಕೊಳೋದು ಅಂದರೆ ಈ ಜಿಬಿ ಟಿ ವಿ ಮುಖಾಂತರ ಆಲ್ಗಟ್ಟ ಗ್ರಾಮಸ್ಥರು ನಿಮ್ಮ ಊರಿಗೆ ಅವ್ರಿಗೆ ಗಮನಹರಿಸ್ಬೇಕು. ಅಲ್ಲಿನ ಗ್ರಾಮ ಪಂಚಾಯತಿ ಆದಂಥ ಸದಸ್ಯರುಗಳಾಗಲಿ ಮೆಂಬರಾಗಲಿ ಅವರೆಲ್ಲ ಸೇರಿ ನಮ್ಮೂರಿಗೊಂದು ಬಸ್ ಬರೋ ಬರ್ತಾ ಇದೆ, ಅವ್ರಿಗೇನು ಊಟ ತಿಂಡಿ ಕೇಳಲ್ಲ ನಾವು. ಅಲ್ಲಿ ಏನು ನೀರಿನ ವ್ಯವಸ್ಥೆ, ಅವ್ರಿಗೆ ಉಳ್ಕೊಳಕ್ಕೆ ಮನೆಗಾಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಇನ್ನು ಮುಂದೆ ಬರ್ತಕ್ಕಂಥ ಬರ್ತೀವಿ, ಇಲ್ಲ ಅಂದರೆ ಬರೋದು ತುಂಬ ಕಷ್ಟ ಅಂತ ನಾನು ಈ ಮೂಲಕ ಕಂಠಘೋಷವಾಗಿ ಹೇಳ್ತೀನಿ. ಇದನ್ನು ನಾನು ಒಬ್ಬನೇ ಅಲ್ಲ, ನಮ್ಮ ಹಿಂದೆ ಈ ರೂಟಿಗೆ ಬರ್ಬೇಕಂತ ಬರೋ ಅಂಥ ಡ್ರೈವರ್ಗಳು ಹಿಂದೆ ತಾಂಡಿರ್ತಕ್ಕಂಥ ಡ್ರೈವರು ಈ ಸರ್ತಿ ಯಾರು ರೊಟೇಷನಲ್ ರೂಟೇ ತಾಂಡಿಲ್ಲ.
ಬೈ ಚಾನ್ಸ್ ಯಾಕಪ್ಪ ಅಂತಂದರೆ ತುಂಬ 12 ಗಂಟೆ ಆಗುತ್ತೆ, 11:30 ಆಗುತ್ತೆ ಹಾಲ್ಟ್ಗೆ ಹೋಗೋದು, ತಿರುಗಿ 3:30 ನಾ ಎದ್ದುಬಿಟ್ಟು 4 ಗಂಟೆಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಯಾರು ಈ ರೂಟಿಗೆ ಡ್ರೈವರ್ಗಳೇ ತಂತ ಇಲ್ಲ. ಅದಾದ ನಂತರ ಈ ರೂಟಿಗೆ ಸರಿಯಾದಂಥ ಗಾಡಿ ವ್ಯವಸ್ಥೆಯೂ ಸಾಗ್ತಾ ಇಲ್ಲ. ಈ ತಿಂಗಳಲ್ಲೆಲ್ಲ 3-4 ಸತಿ ಕಿಲೋಮೀಟ್ರ್ ರದ್ದಾಗೈತೆ. 12:00-11:30 ಗಾಡಿ ಅಂತ ಕೊಟ್ಟಾರೆ, ಅದು ಬ್ರೇಕ್ ಡೌನ್ ಆಗಿ ಈ ಥರ ಪ್ರಾಬ್ಲಮ್ ಆಗ್ತೈತೆ. ಅದಕ್ಕೆ ನಾವು ಏನು ಮಾಡೋಕ್ಕಾಗ್ತಲ್ಲಿ ಸಂಬಂಧಪಟ್ಟಂಥ ಆಲ್ಗಟ್ಟೆ ಗ್ರಾಮಸ್ಥರು ಮೂಲಭೂತ ಸೌಕರ್ಯನ ವ್ಯವಸ್ಥೆ ಮಾಡಿ ಈ ಮೂಲಕ ಜಿ ವಿ ಟಿ ಮೂಲಕ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಾವು ಬರ್ತಾ ಇದ್ದೀವಿ ಅಂತ ಒಂದು ಮಾತನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ಜಿ ವಿ ಟಿವಿ, ಇದು ನಿಮ್ಮ ಧ್ವನಿ.